ನನ್ ಮಕ್ಕಳು ಇನ್ನೇನು ಮಾಡ್ತಾರೆ ನಮ್ಮ ರುಂಡಲ್ಲಿ ಬದುಕಿಯವ್ರ ಸಿಕ್ಕಾಪಟ್ಟೆ ನಿಮ್ಗಳೆಲ್ಲ ಗೆದಕ್ಕೆ ತನ ಸುಗ್ಗಿ ಬೆಳೆದಿರೋದು ಬೆಳಗ್ಗೆ ಆರೂವರೆ ಬಂದ್ರೆ ನೈಟ್ ಒಂಬತ್ತುವರೆ ಗಂಟೆ ಮಾಡಿದ್ರು ನಮ್ಗೆ ಟಾರ್ಗೆಟ್ ಆಗ್ತಾ ಇಲ್ಲ ಆಮೇಲೆ ಫುಡ್ ಏನಾರು ಎತ್ಕಕ್ ಹೋದ್ರ ಒಂಥರ ರೆಸ್ಟೋರೆಂಟ್ ಅವರು ನಾವೇನ್ ನಾಯಿಗ ಕೆಲಸ ಮಾಡ್ತಾ ಇರೋದು ನಾವೇ ನಾಯಿ ಜೀವನ ಮಾಡ್ತಾ ಇದಾವ ಸುಗ್ಗಿ ನಂಬ್ಕೊಂಡು ನಾವು ಈಗ ಏನಾಗಿದೆ ನಮ್ಮ ಕಮಿಟ್ಮೆಂಟ್ ನೂರೆಂಟಿದೆ ಅದೆಲ್ಲ ನಾವು ಅದ್ರಲ್ಲಿ ಮಾಡಬೇಕಂದ್ರೆ ಇದ್ರಲ್ಲಿ ಆಗ್ತಲ್ಲ ನಮ್ಗೆ ಈಗ ನಾವು ಈ ಸುಗ್ಗಿ ಬಿಡ್ಬೇಕಾ ಇಲ್ಲ ನಾವ್ ಯಾರ ಹತ್ರ ಕೆಲ ಗೊತ್ತಾಗ್ತದೆ ಬ್ಲಾಕ್ ಮಾಡಿದ್ರೆ ಮಾತ್ರ ಯಾವ ತರ ಆಯ್ತದೆ ಮುಂದಕ್ಕೆ ಅವರು ಮಾತ್ರ ಗೊತ್ತಿಲ್ಲ ಐಡಿಗಳು ಒಬ್ರದ್ದು ಬ್ಲಾಕ್ ಆದ್ರೆ ಸರ್ ಇವಾಗ್ಲೇ ಹೇಳ್ತಾ ಇದೀನಿ ಮುಂದಕ್ಕೆ ಎಂತ ಹೋರಾಟ ಆಯ್ತದೆ ಅಂತ ನಿಮ್ಗೂ ಗೊತ್ತಿಲ್ಲ ನಿಮ್ಗೂ ಯಾರಿಗೂ ಗೊತ್ತಿಲ್ಲ ಮೂರ್ ಗಂಟೆಲಿ ಹತ್ತು ಊಟ ಬಂದಿದೆ ನದಿಯಿಂದ ಒಂದು ಲೇಡಿಗೆ ಹೇಳಿದೆ ಮೇಡಮ್ ಇದಾಗಲ್ಲ ಮಳೆ ಬರ್ತಾ ಇದೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಚೆಕ್ ಮಾಡಿ ಇಲ್ಲ ಅಂತಿದ್ ಸರ್ ಇಲ್ಲ ನೀವು ಅಂದ್ಬಿಟ್ಟು ನಮಗೆ ಸ್ಟಾಪ್ ಡ್ಯೂಟಿ ಬೈಕ್ ವಿಷಿ ಕೊಟ್ಟು ಅವತ್ತು ನನಗೆ ಎಷ್ಟು ಲಾಸ್ ಆಯ್ತು ಪ್ಲಸ್ ಒನ್ ತೌಸಂಡ್ ವೀಕ್ಲಿ ಒನ್ ತೌಸಂಡ್ ಲಾಸ್ ವಿಜಯನಗರ ಹೋಗಿ ಯಾರ ಪೇಮೆಂಟ್ ಯಾರು ಬಂದಿಲ್ಲ ಅವ್ರು ಹೋಗಿ ವಿಜಯನಗರ ಹಬ್ಬಲ್ಲಿ ಹೇಳೋದು ಸರ್ ಪೇಮೆಂಟ್ ಬಂದಿಲ್ಲ ಏನ್ ಮಾಡೋದು ನಾಳೆ ಬದ ಹೋಗಲ್ಲ ಅಂತಾರೆ

ಈ ಸುಗ್ಗಿಗೋಸ್ಕರ ನಾನು ಇಷ್ಟು ದಿನ ಆಯಿತು ಬೇರೆ ಕೆಲಸಕ್ಕೆ ಹೋಗಿಲ್ಲ ಕೋವಿಡಲ್ಲ ಅಲ್ಲಿ ಇದ್ದ ಬೇರೆ ಕೆಲಸಕ್ಕೆ ಹೋಗಿಲ್ಲ ನಾವು ಇದೇ ನಂಬ್ಕೊಂಡಿರೋದು ಏಳು ವರ್ಷ ಆಯಿತು ಕರೆಕ್ಟಾಗಿ ಸುಗ್ಗಿಲಿ ಕೆಲಸ ಮಾಡಿ ಏನಾಗಿದೆ ಅಂದರೆ ಇವಾಗ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಿಂದ ನಾವು ಆ ತ್ರೀ ಮಂತ್ಸಲ್ಲಿ ಏನು ಫಸ್ಟ್ ದುಡಿತಿದ್ದೋ ಈ ತ್ರೀ ಮಂತ್ಸಲ್ಲಿ ಏನಾಗಿದೆ ದಿನಕ್ಕೆ ನಾವು ಫಸ್ಟೆಲ್ಲ ಟೂ ತೌಸಂಡ್ ಗಂಟೆ ದುಡಿತಿದ್ದೋ ಇನ್ಸೆಂಟಿವ್ ಆಳು ಎಲ್ಲ ಸೇರಿ ಡೈಲಿ ಬಟ್ ಈಗೇನಾಗಿದೆ ಅಂದರೆ ದಿನಕ್ಕೆ ಒಂದು ಏಳ್ನೂರು ಎಂಟುನೂರು ದುಡಿಯೋದೇ ಕಷ್ಟ ಆಗ್ಬಿಟ್ಟಿದೆ ಏನಾಗಿದೆ ದಿನ ಇನ್ಸ ಮಂತ್ಲಿ ಇದು ಡೈಲಿ ಇನ್ಸೆಂಟಿವ್ ಅಂತ ಇದ್ದಾನೆ ಟಾರ್ಗೆಟ್ ಇದ್ದಾರೆ ಅದನ್ನ ತೌಸಂಡ್ ಇದು ಟೂ ತೌಸಂಡ್ ಟು ಒನ್ ಫಿಫ್ಟಿ ಟೂ ಫಿಫ್ಟಿ ಆ ಥರ ಕೊಡ್ತಾಯಿದ್ರು ಇವಾಗ ಏನು ಮಾಡಿದ್ದಾರೆ ಅಂದರೆ ಅದನ್ನ ಅದನ್ನ ಕಮ್ಮಿ ಮಾಡಿದ್ದಾರೆ ಆರ್ಡ್ರು ಜಾಸ್ತಿ ಮಾಡಿದ್ದಾರೆ ಆರ್ಡ್ರುಗಳು ಜಾಸ್ತಿ ಮಾಡಿದಲ್ಲದೆ ಪ್ಲಸ್ ಇಲ್ಲಿ ಏನಾಗಿದೆ ತರ್ಡ್ ಪಾರ್ಟಿ ಅಂತ ಬಂದಿದ್ದಾರೆ ಒಂದು ರ್ಯಾಪಿಡು ಒಂದು ಸಡ್ ಅದು ಬಂದ್ರಿಂದ ನಮಗೆ ಆರ್ಡ್ರ್ ಇಲ್ಲ ಬೆಳಗ್ಗೆ ಆರೂವರೆಗೆ ಬಂದರೆ ನೈಟ್ ಒಂಬತ್ತುವರೆ ಗಂಟೆ ಮಾಡಿದ್ರು ನಮ್ಗೆ ಆ ಟಾರ್ಗೆಟು ಆಗ್ತಾಯಿಲ್ಲ ಏನಾಗಿದೆ ನಾವು ಈಗ ಏಳು ವರ್ಷದಿಂದ ದುಡಿತಿದ್ದಾಗ ನಮಗೆ ಇದೊಂದೇ ಕೆಲಸ ಹಾಂ ಬಿಡು ಇಲ್ಲಿ ಚೆನ್ನಾಗಿದ್ದೀವಿ ಚೆನ್ನಾಗಿ ಇದ್ದೀವಿ ಅಂದ್ಕೊಂಡಿದ್ದು ಆದರೆ ಇವಾಗ ಇವಾಗ ಏನಾಗಿದೆ ಸುಗ್ಗಿ ನಂಬ್ಕೊಂಡು ನಾವು ಈಗ ಏನಾಗಿದೆ ನಮ್ಮ ಕಮಿಟ್ಮೆಂಟ್ ನೂರೆಂಟಿದೆ ಅದೆಲ್ಲ ನಾವು ಅದರಲ್ಲಿ ಮಾಡಬೇಕಂದ್ರೆ ಇದರಲ್ಲಿ ಆಗ್ತಲ್ಲ ನಮಗೆ ಈಗ ನಾವು ಈ ಸುಗ್ಗಿ ಬಿಡಬೇಕಾ ಇಲ್ಲ ನಾವು ಯಾರ ಹತ್ರ ಕೆಲ ಗೊತ್ತಾಗ್ತಲ್ಲ ನಾವು ನನ್ನೆ ಸಂಜೆಯಿಂದ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಒಬ್ಬರು ಸಹ ಬಂದು ಇಲ್ಲಿ ಸಹಕಾರ ಏನು ನಿಮ್ಗೆ ಏನು ಬೇಕು ಅಂತಲೂ ಸಹ ಕೇಳ್ತಾಯಿಲ್ಲ ಒಬ್ಬರು ಸಹ ಕಸ್ಟಮರ್ ಕೇರ್ಂದರೂ ಸಹ ಫೋನ್ ಮಾಡಿಲ್ಲ ಏನ ಅದಕ್ಕೆ ಹುಡುಗರೆಲ್ಲ ಸೇರಿಕೊಂಡು ನಾವೆಲ್ಲ ಇಲ್ಲಿ ಒಂದು ಧರಣಿ ಅಂತ ಮಾಡ್ತಾಯಿದ್ದೀವಿ ಪ್ರತಿಭಟನೆ ಮಾಡ್ತಾ ಗಮನಕ್ಕೆ ತಂದಿದ್ದೀರಾ ಪ್ರತಿಭಟನೆ ಮಾಡೋಕ್ಕೆ ನಮ್ಮ ಕಂಪ್ನಿಲಿ ಅಲ್ಲಿ ಯಾರು ಅಂತಲೇ ಗೊತ್ತಿಲ್ಲ ನಮಗೆ ಫಸ್ಟ್ ಆದರೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಬ್ಯಾಕು ಏನಿತ್ತು ಅಂದರೆ ಎಫ್ ಎಮ್ಗಳಂತಿತ್ತು ಇಲ್ಲಿ ಏನಾಗಿದೆ ಅಂದರೆ ನಮಗೆ ಕಸ್ಟಮರ್ ಕೇರ್ ಅಂತಿದೆ ಟಿಕೆಟಲ್ಲಿ ಬಟ್ ಕಸ್ಟಮರ್ ಕೇರ್ಗೆ ಏನಾಕಿದ್ರೆ ಅವ್ರು ಅವರು ನಮಗೆ ಪೆನಲ್ಟಿ ಹಾಕ್ತಾರೆ ಆರ್ಡ್ರಿಗೆ ಏನಾದ್ರು ಹೇಳಿದ್ರೆ ನಮಗೆ ಅದಕ್ಕೆ ಒಂದು ಪೆನಲ್ಟಿ ಹಾಕಿ ನಮಗೆ ಒಂದು ಈಗ ಒಂದು ಆರ್ಡ್ರು ನನಗೆ ಶುಕ್ರವಾರ ಏನಾಯಿತು ಅಂದರೆ ನಾನು ಆವತ್ತು ಮೂರು ಗಂಟೇಲಿ ಹತ್ತು ಊಟ ಬಂದಿದೆ ನಂದಿನಿಂದ ಒಂದು ಲೇಡಿಗೆ ಹೇಳಿದೆ ಮೇಡಮ್ ಆಗಲ್ಲ ಮಳೆ ಬರ್ತಾಯಿದೆ ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆ ಬೇಕಾದ್ರೆ ಚೆಕ್ ಮಾಡಿ ಆಗ್ತದೆಲ್ಲ ಅಂದಿದ್ದಕ್ಕೆ ಸರ್ ಇಲ್ಲ ನೀವು ಇದನ್ನ ರಿಹರ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಸ್ಟಾಪ್ ಡ್ಯೂಟಿ ಕೊಟ್ಬಿಟ್ರು ಬೈಕ್ ವಿಷಯ ಕೊಟ್ಟು ಅವತ್ತು ನನಗೆ ಎಷ್ಟು ಲಾಸ್ ಆಯಿತು ಪ್ಲಸ್ ಒನ್ ತೌಸಂಡು ವೀಕ್ಲಿದು ಒಂದು ತೌಸಂಡ್ ಲಾಸ್ ಆಯಿತು ಅವತ್ತಿಂದ ನಮಗೆ ಈ ಸುಗ್ಗಿಲಿ ಅಂತಾರೆ ಏನಾಗಿದೆ ಅಂದರೆ ಇಲ್ಲಿ ಕೆಲಸ ಮಾಡಬೇಕೋ ಬೇಡವೋ ಆ ಥರ ಆಗ್ಬಿಟ್ಟಿದೆ ನಮ್ಮ ಕಂಪ್ನಿಯರು ನಮಗೆ ಸಹಕಾರನೇ ಕೊಡ್ತಲ್ಲ ಆಗಲೇ ಆಗಲೇ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಯಿತು ಬೆಳಗ್ಗೆ ಬಂದರೆ ಸಂಜೆನ ಬಿಸಿಲಲ್ಲಿ ಇದಿರಬೇಕು ಕೋವಿಡಲ್ಲಿ ನನ್ನ ಹೆಂಡತಿ ಮಗು ನಮ್ಮ ಮನೆ ಒಳಗೆ ಹೋದರೆ ಮುಟ್ಟಕ್ಕೆ ಅವರು ಎದುರು ಕೊತ್ತಿದ್ರು ಯಾಕೆಂದರೆ ಕೋವಿಡಲ್ಲಿ ಅಷ್ಟು ಕಷ್ಟ ಬಿದ್ದಿದೀವಿ ಪೊಲೀಸರಿಗಿಂತ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸರ್ ನಾವು ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ಕೋವಿಡಲ್ಲಿ ಅಷ್ಟು ಕೆಲಸ ಮಾಡಿದ್ದೀನಿ ನಾನು ಎಲ್ಲ ಹೇಳ್ಬೇಕಂದ್ರೆ ನೀನು ಒಂಥರಲ್ಲ ಫಸ್ಟು ಕೋ ಇದರಲ್ಲಿ ಯಾವುದು ಫಸ್ಟು ಲಾಕ್ಡೌನ್ ಆದಾಗ ಆವಾಗ ನಾನು ಮಲ್ಲೇಶ್ವರಮಲ್ಲಿ ನಾನು ನೋಡಿದ್ದೀನಿ ಒಬ್ಬನೇ ನಾನೊಬ್ಬನೇ ಇಲ್ಲಿ ಏಕಾಂಗಿ ಥರ ಒಡ್ಡಾಡಿದ್ದೀನಿ ನನಗೊತ್ತದು ಕೆಲಸ ಯಾವ ಥರ ಸುಗ್ಗಿಲಿ ಮಾಡಿದ್ದೀನಿ ಅಂತ ಬಟ್ ಇವತ್ತು ನಾನು ಇಷ್ಟು ಮುಂದೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಇದ್ರೆ ನಮ್ಮ ಸುಗ್ಗಿ ಕಂಪ್ನಿನ ಅರ್ಥ ಮಾಡ್ಕೋಬೇಕು ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ಈ ಕಂಪ್ನಿ ನಂಬ್ಕೊಂಡು ನಾವು ಇಷ್ಟು ವರ್ಷ ಬಾಳಿದ್ದೀವಿ ಅಲ್ವಾ ನಮಗೇನು ಇನ್ನೂ ಮಾಡೋ ಏನು ಮಾಡಿಕೊಡೋಣ ಅಂತ ಒಂದಿರುತ್ತೆ ಒಂದು ಇಂಕ್ರಿಮೆಂಟ್ ಅಂತ ಇರುತ್ತೆ ಬಟ್ ನಮ್ಮ ಸ್ವಿಗ್ಗಿಲಿ ಇನ್ಕ್ರಿಮೆಂಟ್ ಇಲ್ಲ ಇನ್ನು ಕೆಳಗೆ ಡೌನ್ಮೆಂಟ್ ಇದೆ ಆ ಥರ ಆಗಿದೆ ಅದರಿಂದ ನಾವು ನಮ್ಮ ಮಲ್ಲೇಶ್ವರಂ ಎಲ್ಲ ನಮ್ಮ ಸಹಪಾಠಿಗಳು ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ಗಳು ಮಲ್ಲೇಶ್ವರಂ ರಾಜಾಜಿನಗರ ವಿಜಯನಗರ ಸುತ್ತಮುತ್ತ ಬೇರೆ ಎಲ್ಲ ನಡೀತಾ ಇದೆ ಅಂತೆ ಅದೇ ಥರ ಇಲ್ಲೂ ನಮ್ಮದ್ರಲ್ಲೂ ಅದೇ ಥರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಸುಗ್ಗಿಗೆ ಬೆಂಗಳೂರಲ್ಲಿ ಸಮಸ್ಯೆ ಆಗಿದೆ ಸರ್ ಬೆಂಗಳೂರಲ್ಲಿ ಆಗಿದೆ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ನಿಮ್ಮ ನಿಮ್ಮ ಚಾನಲ್ಗಳಲ್ಲೇ ನೋಡಿದ್ದೀವಿ ನಾನು ನಾ ಮೊನ್ನೆ ತಾನೇ ವೀಕ್ಷಿಸಿದೆ ನಿಮ್ಮ ಚಾನಲ್ಗಳನ್ನೇ ನಾನು ನೋಡಿದೆ ಅಲ್ಲೆಲ್ಲಿ ಅಲ್ಲಿ ಎಲ್ಲ ಕಡೆ ಆಗ್ತಾ ಇದೆ ಇದೊಂದೇ ಸಮಸ್ಯೆ ಇಲ್ಲಿ ಆಗಿದೆ ಅಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಇದೇ ಥರ ಆಗ್ತಾಯಿದೆ ಬಟ್ ನಮ್ಮ ಕಂಪ್ನಿಯವರು ನಮಗೆ ಸಹಕಾರ ಕೊಡ್ತಾ ಇಲ್ಲ ಈ ಥರ ಆಗಿದೆ ಅದಕ್ಕೋಸ್ಕರ ನಾವು ಇನ್ನೂ ನೋಡೋಣ ನಮ್ಮ ಕಂಪ್ನಿಯವ್ರು ಬರಗಂಟು ನಾವು ಈ ಪ್ರತಿಭಟನೆ ಬಿಡೋಲ್ಲ ಸಾಲು ಮಾಡೋಕಂಟು ಬಿಡೋಲ್ಲ ನಮಗೆ ಏನು ಬೇಕು ಅವ್ರು ಬಂದು ಸಹಕಾರ ನೀಡಬೇಕು ನಾನು ಇದ್ದೀನಿ ಅಂತ ಒಂದು ಧೈರ್ಯ ಕೊಡಬೇಕು ಇಷ್ಟು ದಿನ ಇಷ್ಟೊತ್ತಾಯಿತು ಸರ್ ಇನ್ನೂ ಒಬ್ಬ ಸಹ ಫೋನ್ ಮಾಡಿಲ್ಲ ಏನಾಯಿತು ಯಾಕಾಯಿತು ಅಂತ ನಾಳೆ ಅಕಸ್ಮಾತ್ ಇದೇ ಥರ ಇವತ್ತು ಮಳೆ ಬರ್ತಾಯಿದೆ ಬಿದ್ದೋಗ್ಬಿಟ್ರೆ ಅವ್ರು ಬಂದು ಒಂದು ಫೋನು ಸಹ ಕೇ ಏನು ಆಯಿತಾ ಆರ್ಡ್ರ್ ಕೊಟ್ರೇನಪ್ಪ ಫಸ್ಟ್ ಆರ್ಡ್ರ್ ಕೊಟ್ರ ಅಂತ ಕೇಳ್ತಾರೆ ನೀವು ಕಾಲು ಏನಾಯಿತು ನಿಮ್ಗೆ ಆಕ್ಸಿಡೆಂಟ್ ಆಯಿತಾ ನಿಮಗೆ ಗಾಡಿ ಚೆನ್ನಾಗಿದೆಯಾ ಇಲ್ಲ ನಿಮ್ಮ ಕೈ ಚೆನ್ನಾಗಿದೆಯಾ ಕಾಲು ಚೆನ್ನಾಗಿದೆಯಾ ಅಂತ ಏನೂ ಕೇಳಲ್ಲ ಲಾಸ್ಟ್ ಟೈಮ್ ಇದೇ ಥರ ಒಂದು ಯಶವಂತಪುರ ನನಗೆ ಆಗಿ ಕಾಲು ಉತ್ಕೊಂಡಿತ್ತು ಅದನ್ನ ನಾನು ಸ್ವಗ್ಗಿಯರಿಗೆ ಹೇಳಿದ್ರೆ ಸರ್ ಫಸ್ಟ್ ಡಿಲ್ವರಿ ಕೊಟ್ಬಿಡಿ ಆಮೇಲೆ ಹೋಗ್ಬಿಟ್ಟು ನೀವು ಫಸ್ಟ್ ಇದು ಮಾಡ್ಕೊಳ್ಳಿ ಆಮೇಲೆ ನೀವು ಒಂದು ಎರಡು ದಿನ ರೆಸ್ಟ್ ತೊಗೊಳ್ಳಿ ಅಂತ ಹೇಳಿದ್ರು ನಾವು ಹತ್ರ ಹೇಳ್ಕೊಳ್ಳೋದು ನಮ್ಮ ಕಷ್ಟನಾ ನಾವು ಎಲ್ಲರಿಗೂ ಹೇಳಿ ಹೇಳಿ ಸಾಕಾಯಿತು ಕೊನೆಗೆ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಸರ್ ಈಗ ಸರ್ ಆ್ಯಕ್ಚುಲಿ ನಾವು ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ತನಕ ಡ್ಯೂಟಿ ಮಾಡ್ತಾ ಇರ್ತೀವಿ ನಮಗೆ ಯಾವುದೇ ರೀತಿ ಸೇಫ್ಟಿ ಮೆಷರ್ಸ್ ಇರೋದಿಲ್ಲ ಯಾಕಂದರೆ ನೈಟ್ ಎಲ್ಲ ಒಬ್ಬೊಬ್ಬರೇ ಓಡಾಡ್ತಾ ಇರ್ತೀವಿ ಯಾರೂ ಇರೋದಿಲ್ಲ ಆ ಟೈಮಲ್ಲಿ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಎಷ್ಟೊತ್ತಾದರೂ ಹೋಗ್ಬೋದು ಇವಾಗ ನಾವು ತರ್ಟಿ ಫೈ ತರ್ಟಿ ಫೋರ್ ಆರ್ಡರ್ಸ್ ಮಾಡಬೇಕು ಅಂತಂದರೆ ನೀವು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಬಂದರೆ ನೈಟ್ ಗಂಟೆ ಮಾಡಿದ್ರೂ ನಿಮಗೆ ಏನು ಯೂಸ್ ಇಲ್ಲ ಯಾಕಂದರೆ ತರ್ಟಿ ಫೋರ್ ಆರ್ಡರ್ಸ್ ನಿಮಗೆ ಮಾಡೋದಕ್ಕಾಗಲ್ಲ ಸೊ ಅವಾಗ ನಮಗೇನು ಪೇ ಔಟ್ಸ್ ಏನಿದೆ ಇವೆಲ್ಲ ಮೆಗಾ ಗ್ಯಾರಂಟಿ ಏನಿದೆ ಯಾವುದು ಬರೋದಿಲ್ಲ ಸೊ ಇದರಿಂದ ನಮಗೆ ಲಾಸು ಸ್ವಿಗ್ಗಿ ಅವನಿಗೆ ಪ್ರಾಫಿಟ್ಟು ಸೊ ಇದೊಂದು ಆಮೇಲೆ ನೆಕ್ಸ್ಟ್ ಬಂದು ನಮ್ಗೆ ಯಾವುದೇ ರೀತಿ ಇ ಎಸ್ ಐ ಆಗಲಿ ಪಿ ಎಫ್ ಆಗಲಿ ಏನಿಲ್ಲ ಮ ಆಮೇಲೆ ಬೆಳಗ್ಗೆ ನಾವು ಮನೆ ಬಿಟ್ಟು ಬಂದೇ ತಿರ್ಗ ರಾತ್ರಿ ಮನೆಗೆ ಹೋಗ್ತೀವೋ ಇಲ್ವ ಅನ್ನೋ ಕನ್ಫ್ಯೂಷನ್ಲ್ಲೇ ಇರ್ತೀವಿ ನಾವು ಸೊ ನಮ್ಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗಿದೆ ನಮ್ಗೇನಿಲ್ಲ ಆಮೇಲೆ ಪ್ರತಿಯೊಂದು ಇವಾಗ ಪೆಟ್ರೋಲ್ ರೇಟೆಲ್ಲ ನೀವೇ ನೋಡ್ತಾ ನೋಡ್ತಾಯಿದ್ದೀರ ಎಷ್ಟಿದೆ ಅದರಲ್ಲೂ ನಮಗೆ ಇನ್ಕ್ರಿಮೆಂಟ್ ಮಾಡಬೇಕು ಅವರು ಸೊ ಒಂದು ಆರ್ಡರ್ಗೆ ಟ್ವೆಂಟಿ ರುಪೀಸ್ ಈ ಥರ ಕೊಡ್ತಾ ಇದ್ದಾರೆ ಸೊ ಏನು ವರ್ಕೌಟ್ ಆಗೋಲ್ಲ ನೆಕ್ಸ್ಟ್ ಬಂದು ಫಸ್ಟು ಈಗ ಟೂ ಮೈಲ್ಸ್ ಟು ಕಿಲೋಮೀಟರ್ಸ್ ಈ ಆರ್ಡರ್ಸ್ನೆಲ್ಲ ಯಾರು ಈ ಶ್ಯಾಡೋ ಆಫ್ ಶಾಡ್ ಎಕ್ಸೋ ರ್ಯಾಪಿಡೋ ಇಂಥವ್ರು ಇದ್ದಾರೆ ಸೊ ಟೆನ್ ಕಿಲೋಮೀಟರ್ಸು ಫಿಫ್ಟೀನ್ ಕಿಲೋಮೀಟರ್ಸ್ ಆಡೋಸ್ ಎಲ್ಲ ನಮಗಿದೆ ಇವಾಗ ನೀವೊಂದು ಹೋಗಿದ್ದು ಬರಬೇಕು ಅಂತಂದರೆ ನಿಮ್ಗೆ ಹೋಗಿದ್ದು ಬರೋ ಅಷ್ಟು ಟೂ ಅವರ್ಸ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಎಷ್ಟು ಟೂ ಅವರ್ಸ್ಗೆ ಒಂದು ಆಡ್ರ್ ಹೆಂಗೆ ಹೊಡಿತೀರಾ ಸೊ ಡೈಲಿ ಹೊಡೆದ್ರೂ ನಮ್ಗೆ ಒಂದು ಹತ್ತು ಹದಿನೈದು ಆಡಾಡೋದು ಹೆಚ್ಚು ಸೊ ಅವನು ಕೊಡ್ತಾನೆ ತೌಸಂಡ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಅದೇ ನಮ್ಮ ಅರ್ನಿಂಗ್ಸೇ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಆಗೋಗಿರುತ್ತೆ ಸೊ ಏನು ವರ್ಕೌಟ್ ಆಗಲ್ಲ ನಮ್ಗೆ ಈ ಸೈಡ್ ಪೆಟ್ರೋಲು ತಿರ್ಗ ನಾವು ಊಟ ತಿಂಡಿ ಎಲ್ಲ ಮಾಡೋದು ನೀವು ಡೈಲಿ ದುಡಿದ್ರು ಒಂದು ನಾನ್ನೂರು ಐನೂರು ರೂಪಾಯಿ ಕೈಗೆ ಮಿಕ್ಕುತ್ತೆ ಸೊ ಇದರಿಂದ ಏನು ವರ್ಕೌಟ್ ಆಗ್ತಾಯಿಲ್ಲ ನಮ್ಮದೇ ಓನ್ ಬೈಕ್ ಸೊ ಅದರಿಂದ ನಮಗೇನಿದೆ ಫಸ್ಟ್ ಹೆಂಗೆ ಪೇ ಮಾಡ್ತಾಯಿದ್ರು ಅದೇ ಕಿಲೋಮೀಟರ್ಗೆ ಟೆನ್ ರುಪೀಸ್ ಪೇ ಮಾಡಿದ್ರೆ ನಮಗೂ ವರ್ಕೌಟ್ ಆಗುತ್ತೆ ಆವಾಗ ನಾವು ಕರೆಕ್ಟಾಗಿ ಡ್ಯೂಟಿ ಮಾಡ್ಬೋದು ಸೊ ಇದು ರ್ಯಾಪಿಡೋ ಶಡೋಫೆಕ್ಸ್ ಇದೇನಿದೆ ಎಲ್ಲನೂ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ಹೆಂಗೆ ಟು ಕಿಲೋಮೀಟರ್ಸ್ ಇವಾಗ ಅವರು ಏನು ಮಾಡ್ತಾರೆ ಟು ಕಿಲೋಮೀಟರ್ಸಲ್ಲಿ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಇದ್ರೆ ರಿಜೆಕ್ಟ್ ಮಾಡ್ತಾರೆ ಸೊ ಅದೇ ಆರ್ಡರ್ಸ್ ನಮಗೂ ಕೊಡಿ ಯಾಕಂದರೆ ಇಲ್ಲಿ ಎಷ್ಟೊಂದು ಜನ ಕೆಲಸ ಮಾಡಿದೆ ಹಂಗೆ ಕೂತಿರ್ತಾರಲ್ಲ ನಾವು ಎರಡು ಅವರ್ಗೆ ಒಂದು ಆರ್ಡರ್ ಹೊಡಿಬೇಕು ಅದೇ ಅವರು ಬಂದರೆ ಆರಾಮಾಗಿ ಆರ್ಡರ್ ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದರಿಂದ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ಗೆ ಹೆಲ್ಪ್ ಆಗೋ ಥರ ಮಾಡಿಕೊಡ್ಬೇಕು ಸ್ವಿಗ್ಗಿ ಅಷ್ಟೇ ಅವರು ಏನಿದೆ ಸ್ವಿಗ್ಗಿ ಪಾರ್ಟ್ನರ್ಸ್ಗೆ ಫಸ್ಟ್ ಆಮೇಲೆ ಮೇಯ್ನಾಗಿ ಅವರು ಬಂದು ಕಸ್ಟಮರ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಸ್ಗೂ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಯಾಕಂದರೆ ನೀವು ಕಸ್ಟಮರ್ ಸಪೋರ್ಟ್ ಅಷ್ಟೇ ನೋಡ್ತಾ ಇದ್ದೀರಾ ಬಟ್ ಡೆಲಿವರಿ ಪಾರ್ಟ್ನರ್ಸ್ ಕೂಡ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಅಷ್ಟೇ ಸರ್ ಸರ್ ನೀವು ನೈಟೆಲ್ಲ ಒಂದು ಹತ್ತೊಂದು ಗಂಟೆ ಈ ಸಮಯದಲ್ಲೆಲ್ಲ ನೀವು ವರ್ಕ್ ಇದು ಡೆಲಿವರಿ ಮಾಡ್ತೀರಾ ಆ ಟೈಮಲ್ಲಿ ಯಾವ ಥರ ಪ್ರಿಕಾಷನ್ಸ್ ಇರುತ್ತೆ ಸರ್ ನಿಮಗೆಲ್ಲ ಸರ್ ಪ್ರಿಕಾಷನ್ಸ್ ಏನಿರಲ್ಲ ನೀವು ಕಸ್ಟಮರ್ ಕೇರ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕಾಲ್ ಮಾಡಿರ್ತೀರಾ ಅವರು ಕಾಲ್ ಮಾಡೋದಕ್ಕೆ ಹಾಫ್ ಆನ್ ಅವರ್ ತೊಗೋತಾರೆ ಸರ್ ಓಕೆ ಆಯಿತು ಸರ್ ಈ ಥರ ಫೇಕ್ ಆರ್ಡರ್ ಇದೆ ಸರ್ ಇಲ್ಲ ಕಸ್ಟಮರ್ ಜನೇನಿದ್ದಾರೆ ಆ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಸರ್ ಆಮೇಲೆ ಈ ಥರ ಏನಾದರೂ ಆಗಿದೆ ಅಂತ ಅಂದರೆ ಕಸ್ಟಮರ್ ಏನೋ ಇವಾಗ ಅವರು ಫೇಕ್ ಆಗಿದ್ದು ಏನಾದರೂ ಅವರು ಇಲ್ಲ ನಿಮ್ಮ ಡೆಲಿವರಿ ಪಡ್ನದ್ದೇ ಪ್ರಾಬ್ಲಮ್ ಇದೆ ಅಂತಂದರೆ ಅವರು ಡೈರೆಕ್ಟ್ ಏನು ಪ್ರಿಕಾಷನ್ಸ್ ಇಲ್ಲದೆ ನಮ್ಮ ಐ ಸೇ ಬ್ಲಾಕ್ ಮಾಡ್ತಾರೆ ಆ ಥರ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅದನ್ನು ನಾವು ತಿರ್ಗ ಅನ್ಬ್ಲಾಕ್ ಮಾಡಿಸಬೇಕು ಅಂತಂದರೆ ಹತ್ತಿಪ್ಪತ್ತು ದಿನ ಸುತ್ತಾಡ್ತಾ ಇರಬೇಕು ಸೊ ಈ ಥರ ಎಲ್ಲ ಇದೆ ಪ್ರಾಬ್ಲಮ್ಸ್ ನೈಟ್ ಯಾವ್ಯಾವ ರೋಡಲ್ಲಿ ಎಲ್ಲೆಲ್ಲ ಹೋಗ್ತೀವಿ ನಮಗೆ ಗೊತ್ತಿರಲ್ಲ ಅಲ್ಲಿ ಯಾವ ಥರ ಜನ ಇರ್ತಾರೆ ನಮಗೇನು ನಾವು ಕಾಲ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಸಿಗ್ಬೇಕು ಸರ್ ನಮಗೆ ರೆಸ್ಪಾನ್ಸ್ ಇರೋಲ್ಲ ಸೊ ಅದೊಂದು ನೋಡ್ಕೋಬೇಕು ಆಮೇಲೆ ಸೇಫ್ಟಿ ಇರೋ ಪ್ಲೇಸಸ್ಗೆ ಹಾಕೋರೇ ನಮಗೂ ಕರೆಕ್ಟಾಗಿರುತ್ತೆ ಯಾಕಂದರೆ ಯಾವ ರೋಡಲ್ಲಿ ಹೆಂಗೆ ಅಂತ ನಮಗೂ ಗೊತ್ತಿರೋಲ್ಲ ಸೊ ಅದೊಂದು ಪ್ರಿಕಾಷನ್ಸ್ ತೊಗೋಬೇಕು ಸರ್ ಕಸ್ಟಮರ್ಗೆ ಏನಿದೆ ಅಂತಂದರೆ ಐ ಮೀನ್ ಕಸ್ಟಮರ್ ಕೂಡ ಅದ್ರ ಬಗ್ಗೆ ನೋಡಬೇಕು ಯಾಕಂದರೆ ಬರಬೇಕಾದ್ರೆ ಅವ್ರಿಗೆ ಸೇಫ್ಟಿ ಇದೆಯೋ ಇಲ್ವೋ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಗಂಟೆ ಆರ್ಡ್ರ್ ಮಾಡ್ತಾರೆ ಬಟ್ ಆ ರೋಡ್ ಸೇಫ್ಟಿ ಇದ್ದರೆ ಹೋಗೋದಕ್ಕೆ ನಮಗೂ ಈಸಿಯಾಗಿರುತ್ತೆ ಸೇಫ್ಟಿ ಇಲ್ಲ ಅಂತಂದರೆ ನಾವು ಹೋಗೋದ್ರೆ ಅರ್ಥವೇ ಇರಲ್ವಲ್ಲ ಸರ್ ಯಾಕಂದರೆ ನಮಗೂ ಫ್ಯಾಮಿಲೀಸ್ ಇರ್ತಾರೆ ಸೊ ಮನೆಗೆ ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ತೊಗೋಬೇಕು ಸರ್ ವೀಕ್ಲಿ ಔಟ್ಸ್ ಅಂತಂದರೆ ಎಲ್ಲಿ ಸರ್ ಇವಾಗ ನಾವು ಹೆಂಗಿತ್ತು ಅಂತಂದರೆ ಫಸ್ಟು ಒಂದು ಮಂತ್ಲಿಗೆ ತ್ರೀ ತೌಸಂಡ್ ರುಪೀಸ್ ಇನ್ಸೆಂಟಿ ಕೊಡ್ತಾ ಇದ್ದೆ ಮಂತ್ಲಿ ಅದನ್ನ ತಂದು ತೌಸಂಡ್ ಫೈವ್ ಹಂಡ್ರೆಡ್ ತಂದು ನಿಲ್ಸಿದ್ರು ಸೊ ಏನು ಯೂಸ್ ಇಲ್ಲ ಆಮೇಲೆ ಇದು ವೀಕ್ಲಿ ಇನ್ಸೆಂಟಿವ್ ಬಂದು ಅದು ರೇಟಿಂಗ್ಸ್ ಮೇಲೆ ಡಿಪೆಂಡ್ ಮಾಡಿರ್ತಾರೆ ಇವಾಗ ಒಂದು ವೀಕು ನಿಮಗೆ ಫೈ ಒನ್ ವೀಕು ಫೈವ್ ಸ್ಟಾರ್ ಇದ್ದರೆ ನೆಕ್ಸ್ಟ್ ವೀಕು ಕಡಿಮೆ ಮಾಡಿರ್ತಾನೆ ನಿಮ್ಗೆ ಅವಾಗ ಫೈವ್ ಹಂಡ್ರೆಡ್ ರುಪೀಸ್ ಇದ್ದು ಸೊ ಆ ಥರ ಇದೆ ಅದ್ರ ಬದಲು ಫಿಕ್ಸ್ ಮಾಡಲಿ ಫಸ್ಟ್ ಒಂಥರ ಏನಿತ್ತು ನಾವು ನಾವು ಕೇಳ್ತಾ ಅಷ್ಟೇ ನಾವು ಫಸ್ಟ್ ಏನಿತ್ತು ಅದನ್ನೇ ಕೊಡ್ರಿ ನಾವು ನಿಮ್ಮನ್ನೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಫಸ್ಟ್ ಏನು ಪೇಔಟ್ ಕೊಡ್ತಾಯಿದ್ರು ಅದನ್ನೇ ಕೊಡ್ರಿ ನಮ್ಗೆ ಅರ್ನಿಂಗ್ಸ್ ಆಗಬೇಕು ಅಷ್ಟೇ ಯಾಕಂದರೆ ಇಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಸರ್ ಯಾಕಂದರೆ ನಮ್ಮದ್ರಲ್ಲೇ ನೀವೆಲ್ಲನೂ ಡಿಡಕ್ಷನ್ ಮಾಡಿ ಜಿ 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 ಎಸ್ ಟಿ ಸಿ ಜಿ ಎಸ್ ಟಿ ಎಲ್ಲ ಪ್ರತಿಯೊಂದು ನಮ್ದು ಇವಾಗ ಕಸ್ಟಮರ್ ಐವತ್ತು ರೂಪಾಯಿ ಪೇ ಮಾಡಿರ್ತಾನೆ ಅಂದರೆ ನೀವೆಲ್ಲಾನು ಅದರಲ್ಲೇ ಡಿಡಕ್ಷನ್ ಮಾಡಿ ನೀವೂ ಇಟ್ಕೊಂಡು ಕೊನೆಗೆ ನಮಗೆ ಕೊಡೋದ್ರಲ್ಲಿ ಏನಿದ್ದಿದೆ ಸೊ ಅದನ್ನೆಲ್ಲ ನೀವು ನಿಂತ್ಕೊಂಡು ಮಾಡಿ ಕಷ್ಟ ಡೆಲಿವರಿ ಆಗಬೇಕು ಗೆಲ್ಪಾಗಬೇಕಷ್ಟೇ ಯಾಕಂದರೆ ನಮ್ಗೆ ಯಾವುದೇ ರೀತಿ ಹೇಳ್ತಾ ಇದೀವಲ್ಲ ಎಸ್ ಐ ಪಿ ಎಫ್ ಏನಿಲ್ಲ ಬಂದು ಬೆಳಗ್ಗೆಯಿಂದ ಬಿಸಿಲು ಅನ್ನೋಲ್ಲ ಮಳೆ ಅನ್ನೋಲ್ಲ ಈ ರೋಡ್ಗಳು ನಿಮಗೆ ಗೊತ್ತು ಹೆಂಗಿದೆ ಅಂತ ಹಳ್ಳ ದಿನೇ ನೋಡೋಲ್ಲ ನಾವು ಓಡಾಡಿಸ್ತಾ ಇರ್ತೀವಿ ಗಾಡಿಗಳನ್ನ ನಮಗೂ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬಂದು ಇರ್ತೀವಿ ಬಟ್ ಅದೇ ಎಲ್ಪ್ ಆಗಬೇಕೋ ಆ ಥರ ಮಾಡಿಕೊಟ್ರೆ ನಮಗೂ ತುಂಬ ಖುಷಿಯಾಗಿ ನಾವು ಹೆಂಗೆ ಡ್ಯೂಟಿ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಸರ್ ಸೊ ನಾವು ನಿಂಗೆ ಹೇಳಿದ್ವಿ ಏನು ಹೇಳಿದ್ರಿಗೊಂದು ಪ್ರತಿಭಟನೆ ಸರ್ ನಮಗೆ ರೆಸ್ಪಾನ್ಸ್ ಸಿಗೋವರೆಗೂ ಈ ಪ್ರತಿಭಟನೆ ಮಾಡೇ ಮಾಡ್ತೀವಿ ಸರ್ ಯಾಕಂದರೆ ನಮಗೆ ರೆಸ್ಪಾನ್ಸ್ ಸಿಗಬೇಕು ಫಸ್ಟು ನಮಗೆ ಇದು ಓಕೆ ನೀವು ಏನೇನು ಕೇಳ್ತಾ ಇದ್ದೀರ ಅಟ್ಲೀಸ್ಟ್ ಅದಕ್ಕೊಂದು ಲೆವೆಲ್ಗಾದ್ರೂ ನಮಗೆ ಮಾಡಿಕೊಟ್ರೆ ನಮಗೂ ಇರುತ್ತೆ ಸರ್ ಯಾಕಂದರೆ ಮಳೆನೆಲ್ಲ ಬಿಸ್ಲಿನ ಡ್ಯೂಟಿ ಮಾಡ್ತಾ ಇರ್ತೀವಿ ಅಂದಮೇಲೆ ನಮಗೂ ಅದೇ ರೀತಿ ಅರ್ನಿಂಗ್ಸ್ ಇರಲೇಬೇಕು ಇವಾಗ ಎಲ್ಲ ಕೂತ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋನು ತಿಂಗಳಿಗಷ್ಟು ತಗೋತಾನೆ ಅಂತ ರೋಡಲ್ಲಿ ಅಷ್ಟು ಪಡ್ತಾ ಇರ್ತೀವಿ ಬೆಳಗ್ಗೆ ಬಂದರೆ ನಾವು ಹೋಗೋದೇ ರಾತ್ರಿ ಸೊ ಅದರಿಂದ ನಮ್ದು ಏನಿದೆ ನೀಡ್ಸ್ ಎಲ್ಲ ಫುಲ್ಫಿಲ್ ಆಗೋ ಅಂತ ನಾವು ಹೋರಾಟ ಮಾಡೇ ಮಾಡ್ತೀವಿ ಬನ್ನಿ ನೀವು ಮಾತಾಡಿ ಹೇಳಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಇದು ಫುಲ್ಫಿಲ್ ಆಗಂಥ ನಾವು ಹೋರಾಟ ಮಾಡೇ ಮಾಡ್ತೀವಿ ಸರ್ ಅಣ್ಣ ನಾನು ಹೇಳೋದೇ ನಾಲ್ಕೇ ಮಾತು ವಿಜಯನಗರ ಹಬ್ಬಗೋಗಿ ಯಾರ ಪೇಮೆಂಟು ಯಾರ್ಯಾರು ಬಂದಿಲ್ಲ ಅವ್ರು ಹೋಗಿ ವಿಜಯನಗರ ಹಬ್ಬಲ್ಲಿ ಹೇಳೋದು ಇಷ್ಟೇ ಸರ್ ಪೇಮೆಂಟ್ ಬಂದಿಲ್ಲ ಏನು ಸರ್ ಮಾಡೋದು ಅಂದ್ರೆ ಹೋಗಲ್ಲೋ ನಾಲ್ಕು ನಾಳಿದ್ದ ಬಂದದ ಹೋಗಲ್ಲವ ಅಂತಾರೆ ಆಮೇಲೆ ಫುಡ್ ಏನಾರು ಎತ್ಕಾಕೋದ್ರ ತಿಕ್ಕಾ ಮುಚ್ಕೊಂಡು ನಿಂತ್ಕೊಳ್ಳಲೋ ಅಂತಾರೆ ಅವರು ನಾವೇನು ನಾಯಿಗೆ ಕೆಲಸ ಮಾಡ್ತಾ ಇರೋದು ನಾವೇನು ನಾಯಿ ಜೀವನ ಮಾಡ್ತಿದ್ದಾವ ಆಮೇಲೆ ಗೊರಗುಂಟೆ ಪಾಳ್ಯ ಹತ್ರ ಸಿಗ್ನಲ್ ಆಯ್ತು ಆಕ್ಸಿಡೆಂಟ್ ಆಯಿತು ಕಾಲ್ ಮಾಡೋದ್ರಾ ಏ ಏನಾಯ್ತಪ್ಪ ಗಾಡಿ ಇನ್ಶೂರೆನ್ಸ್ ಆಯ್ತಾ ಅಂತ ಪ್ರಶ್ನೆ ಕೇಳ್ತಾರೆ ನನ್ನ ಮಕ್ಕಳು ಬದಿಕಂದ್ರೆ ಅಂತ ಕೇಳಿಲ್ಲ ಸದ್ಯ ನನ್ನ ಅದು ನನ್ನ ಅದೃಷ್ಟಕ್ಕೆ ಬದುಕಿದ್ಯಾ ಅಂತ ಕೇಳಿಲ್ಲ ಬದುಕಿದ್ಯಾ ಅಂತ ಕೇಳಿದ್ರೆ ಸರ್ ಬದುಕಿದ್ದೀನಿ ರೀ ಬರ್ತೀನಿ ಆಫೀಸ್ಗೆ ಅಂತ ಅನ್ಬೇಕು ನನ್ನ ಮಕ್ಕಳು ಇನ್ನೇನು ಮಾಡ್ತಾರೆ ನಮ್ಮ ರುಂಡಲ್ಲಿ ಬದುಕಿಯವ್ರೆ ಸಿಕ್ಕಾಪಟ್ಟೆ ನಿಮ್ಗಳೆಲ್ಲ ಗೇದ್ಕೆ ತಾನೇ ಸುಗ್ಗಿ ಬೆಳೆದಿರೋದು ಹೇಳೋಣ ಯಾರಾ ನೀವೆಲ್ಲ ಗೆದ್ದಿರೋದ್ಗೆ ತಾನೆ ಅವನ್ ಬೆಳ್ದಿರೋದು ಅವನು ಹಂಗೆ ನಮ್ಗೂ ಋಣ ತಾನೆ ನಾವು ಕಷ್ಟಪಟ್ಟು ಋಣ ತೀರಿಸ್ತಾ ಇದ್ದೀವಿ ಅವನ್ಗೂ ನಿಯತ್ತಿದ್ದು ನಮ್ಗೆ ತೀರ್ಸ್ಬೇಕಾನೆ ತೀರ್ಸ್ತಾ ತೀರ್ಸ್ತಾಲ್ವ ನಿಮ್ಗೆ ಯಾರ್ಗಾರ ಪೇಮೆಂಟ್ ಯಾರ್ಯಾರ ಬಂದಿದ್ದ ಬಂದಿಲ್ವಾ ಎಷ್ಟ್ ಜನಕ್ಕೆ ಬಂದಿಲ್ಲ ಗೊತ್ತಾ ಸರ್ ಗೆದ್ ದುಡ್ಡೇ ಬಂದಿಲ್ಲ ಉದಾಹರಣೆಗೆ ನಮ್ದು ಎಷ್ಟ್ ಜನ ಮಾತಾಡಕ್ಕೆ ಎದ್ರಕ್ರೆ ಗೊತ್ತಾ ಏನ್ ಗೆದ್ಕತ್ತ ಗೊತ್ತಾ ಅವ್ರ ಐ ಡಿಗಳು ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿದ್ರೆ ಮಾತ್ರ ಯಾವ ತರ ಆಯ್ತದೆ ಮುಂದಕ್ಕೆ ಅವ್ರಿಗ ಮಾತ್ರ ಗೊತ್ತಿಲ್ಲ ಐ ಡಿಗಳು ಒಬ್ರದು ಬ್ಲ್ಯಾಕ್ ಆದ್ರೆ ಸರ್ ಇವಾಗಲೇ ಹೇಳ್ತಾ ಇದ್ದೀನಿ ಮುಂದಕ್ಕೆ ಎಂತ ಹೋರಾಟ ಆಯ್ತದೆ ಅಂತ ನಿಮ್ಗೂ ಗೊತ್ತಿಲ್ಲ ನಿಮ್ಗೂ ಯಾರಿಗೂ ಗೊತ್ತಿಲ್ಲ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀವಿ ಆ ಋಣ ನಿಮ್ಗೆ ತೀರ್ಸಿದೀವಿ ನೀವು ತೀರ್ಸೋದು ಕಲ್ತ್ಕೊಳ್ಳಿ ಸು ನಾನು ಸುಮಾರು ಬಂದ ಫ್ಯಾಕ್ಟ್ರಿ ಇಂದ ಮೇಲೆಲ್ಲ ಒಂದು ಏಳು ತಿಂಗಳ ಎಂಟು ತಿಂಗಳಿಂದ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಮಾಡ್ತಾ ಇರೋದು ಏಳು ತಿಂಗಳು ಎಂಟು ತಿಂಗಳಿಂದ